ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಓಂ ಕರ್ನಾಟಕ ಟಿ ವಿಗೆ ಸ್ವಾಗತ ಹಿಜಾಬ್ ವಿವಾದಕ್ಕೆ ಮಧ್ಯಂತರ ಆದೇಶ ಬಂದಿದೆ ಹೈಕೋರ್ಟ್ ನಮ್ಮ ಒಂದು ವಿಸ್ತೃತ ಪೀಠದ ಕೊನೆಯ ಒಂದು ತೀರ್ಪು ಬರುವವರೆಗೂ ಕೂಡ ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಧಾರ್ಮಿಕ ಚಿಹ್ನೆಗಳನ್ನು ಬಳಸಬಾರ್ದು ಶಾಲಾ ಕಾಲೇಜಿಗೆ ಯಥಾಸ್ಥಿತಿಯಲ್ಲೇ ಹೋಗಬೇಕು ಅಂತೇಳಿ ಹೇಳಿದೆ ಯಾರೂ ಹಿಜಾಬನ್ನು ಧರಿಸುವಾಗಿಲ್ಲ ಇನ್ನೊಂದು ಕಡೆ ಯಾರೂ ಕೂಡ ಕೇಸರಿ ಶಾಲು ಕೂಡ ಧರಿಸ್ತೀವಿ ಅನ್ನೋಂಗಿಲ್ಲ ಅಥವಾ ಮತ್ಯಾವುದೇ ಒಂದು ಧಾರ್ಮಿಕ ಚಿಹ್ನೆಗಳನ್ನು ಬಳಸುವಾಗಿಲ್ಲ ಶಾಲೆಯ ಒಳಗೆ ಕಾಲೇಜಿನ ಒಳಗೆ ಅಂತ ಅನ್ನುವಂಥ ಒಂದು ಮಾಹಿತಿಯನ್ನು ತೀರ್ಮಾನವನ್ನು ಕೊಟ್ಟಿದೆ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಸೊ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೊಂದು ಶಾಕನ್ನು ಸರ್ಕಾರ ಕೊಡೋದಕ್ಕೆ ಸಜ್ಜಾಗಿದೆಯಾ ಏನದು ಶಾಕ್ ಆ ಸುದ್ದಿ ಏನು ಸೊ ನಾವು ಹೇಳ್ತೀವಿ ಅದನ್ನು ಡೀಟೇಲಾಗಿ ಸಂಕ್ಷಿಪ್ತವಾಗಿ ತುಂಬ ಡೀಟೇಲಾಗಿ ಹೇಳೋಕೆ ಹೋಗಲ್ಲ ನಿಮಗೆ ಏನು ಅಂತ ಆಗಿ ಹೇಳ್ತೀನಿ ಆದರೆ ನೀವು ಯಾರಾದರೂ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಈ ಮಾಹಿತಿ ಜೊತೆಗೆ ಇನ್ನಷ್ಟು ಇಂಥ ಮಾಹಿತಿಗಳನ್ನ ನಿಮ್ಗೆ ಆಗಾಗ್ ಕೊಡ್ತಾನೆ ಇರ್ತೀವಿ ಸೊ ಈ ಒಂದು ಹಿಜಾಬ್ ಕುರಿತಾಗಿ ಸರ್ಕಾರದ ಒಂದು ಆದೇಶ ಏನಿದೆ ಅದನ್ನು ಕೋರ್ಟು ಮಧ್ಯಂತರ ಆದೇಶದಲ್ಲಿ ಎತ್ತಿ ಹಿಡಿದಿದೆ ಸರ್ಕಾರದ ಆದೇಶದಂತೆ ಯಾರೂ ಕೂಡ ಯಾವುದೇ ರೀತಿಯ ಧಾರ್ಮಿಕ ಚಿಹ್ನೆಗಳನ್ನು ಶಾಲಾ ಕಾಲೇಜುಗಳ ಒಳಗೆ ತಗೊಂಡು ಹೋಗುವಾಗಿಲ್ಲ ಅಂದರೆ ಕೇಸರಿ ಶಾಲೆ ಆಗಲಿ ಅಥವಾ ಹಿಜಾಬ್ ಆಗಲಿ ಹಾಕೋಂಗಿಲ್ಲ ಇದು ಗೊತ್ತಿರುವಂಥದ್ದೇ ಆದರೆ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳು ಇದೇ ರೀತಿಯಲ್ಲಿ ಸ್ಟಾರ್ಟ್ ಆದಾಗ ಏಕೆಂದರೆ ಸೋಮವಾರದಿಂದ ಯಥಾಸ್ಥಿತಿಯಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಸರ್ಕಾರ ಈಗಾಗಲೇ ಹೇಳಿದೆ ಸೊ ಬಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಲ್ಲ ಮಕ್ಕಳು ಕೂಡ ದಯವಿಟ್ಟು ಶಾಲೆಗೆ ಸೌಮ್ಯ ರೀತಿಯಿಂದ ಶಾಂತ ರೀತಿಯಿಂದ ಬನ್ನಿ ಅಂತ ಕೇಳ್ಕೊಂಡಿದ್ದಾರೆ ಇದರ ನಡುವೆನೇ ಸರ್ಕಾರ ಹೈಸ್ಕೂಲ್ ಅಥವಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಶಾಕ್ ಇದೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಕೊಡ್ತಾ ಇದೆ ಅಂತ ನಾವು ಹೇಳ್ತಾ ಇಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮೊಬೈಲ್ ಫೋನನ್ನು ಬ್ಯಾನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮೊಬೈಲ್ ಫೋನ್ ತರುವಾಗಿಲ್ಲ ಕಾಲೇಜಿನ ಗೇಟ್ನಲ್ಲೇ ಮೊಬೈಲ್ ಫೋನನ್ನು ತೆಗೆಸಿ ಇಟ್ಕೋತಾರೆ ತಂದಿದ್ರೆ ಇಲ್ಲ ತರಬೇಡಿ ಅಂತಲೇ ಹೇಳ್ತಾರೆ ಅಂಥೇಳಿ ಇದು ಯಾವ ಕಾರಣಕ್ಕೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಒಂದು ಅಂದಾಜಿದ್ರೆ ಯಾಕೆಂದರೆ ಈ ಶಾಲಾ ಕಾಲೇಜುಗಳ ಒಳಗೆ ನಡೆಯುವಂಥ ಘಟನೆಗಳು ಈ ಸಂದರ್ಭದಲ್ಲಿ ವೈರಲ್ ಆಗ್ತವೆ ಯಾವುದೋ ಒಬ್ಬ ವಿದ್ಯಾರ್ಥಿ ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋನ ಮಾಡ್ಕೋತಾನೆ ಅದು ಹೊರಗಡೆ ಬಂದರೆ ಅದು ದೊಡ್ಡ ರೀತಿಯ ಒಂದು ಗೊಂದಲ ಅಥವಾ ಒಂದಷ್ಟು ಆತಂಕ ಜೊತೆಗೆ ಗಲಭೆಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ ಹಲವು ಸಂದರ್ಭಗಳಲ್ಲಿ ಯಾರೋ ಮಾಡ್ಕೊಂಡಂಥ ಒಂದು ವಿಡಿಯೋ ಹೊರಗೆ ಬಂದಿದ್ದರಿಂದ ದೊಡ್ಡ ಎರಡು ಒಂದು ಗುಂಪುಗಳ ನಡುವೆ ಸಂಘರ್ಷಗಳಾಗಿದ್ದಾವೆ ಅದು ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ಹಿಜಾಬ್ ಕೂಡ ಧರಿಸುವಂಗಿಲ್ಲ ಯಾರೂ ಕೂಡ ಕೇಸರಿ ಶಾ ಶಾಲು ಧರಿಸುವಾಗಿಲ್ಲ ಅನ್ನುವಂಥ ಒಂದು ಆದೇಶ ಇರುವಂಥ ಈ ಸಂದರ್ಭದಲ್ಲಿ ಹಾಗೇನಾದರೂ ಮೊಬೈಲನ್ನು ತರೋದಕ್ಕೆ ಏನಾದರೂ ಬಿಟ್ಟರೆ ಯಾರು ಏನಾದರೂ ವೀಡಿಯೋ ಮಾಡ್ಕೊಳ್ಳೋದು ಯಾರೋ ಒಬ್ಬ ವಿದ್ಯಾರ್ಥಿ ಸುಮ್ಮನೆ ತಮಾಷೆಗೋಸ್ಕರ ಕೇಸರಿ ಶಾಲು ಹಾಕ್ಕೊಳ್ಳೋದು ಮತ್ಯಾರೋ ಒಬ್ಬ ವಿದ್ಯಾರ್ಥಿನಿ ಹಿಜಾಬನ್ನು ಹಾಕ್ಕೊಂಡು ಬರುವಂಥದ್ದು ತಮಾಷೆಗೋಸ್ಕರ ಹಾಕ್ಕೊಂಡು ಬರೋದು ಇಲ್ಲಾಂದರೆ ಆ ಥರ ಮಾಡಿಸಿ ಅದರ ವೀಡಿಯೋ ಮಾಡಿ ಬಿಟ್ಬಿಡೋದು ಇದು ತುಂಬ ದೊಡ್ಡ ಸಮಸ್ಯೆಯನ್ನು ಮತ್ತೊಮ್ಮೆ ಸಂಘರ್ಷ ಎರಡೂ ಒಂದು ಗುಂಪುಗಳ ನಡುವೆ ಎರಡೂ ಕೋಮುಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಸೊ ಆ ಕಾರಣಕ್ಕೆ ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗಳು ಈ ರೀತಿಯ ಒಂದು ನಿರ್ಧಾರವನ್ನು ತಗೋಬಹುದು ಎಲ್ಲ ಕಾಲೇಜುಗಳಲ್ಲಿ ಮೊಬೈಲನ್ನು ಬ್ಯಾನ್ ಮಾಡ್ತಾರೆ ಅಂದರೆ ಹೈಕೋರ್ಟ್ನಿಂದ ಅಂತಿಮ ತೀರ್ಪು ಬರುವವರೆಗೂ ಕೂಡ ಈ ರೀತಿಯ ಒಂದು ಕ್ರಮವನ್ನು ತಗೊಳ್ಬಹುದು ಅನ್ನುವಂಥ ಒಂದು ಮಾಹಿತಿಗಳು ಇದೆ ಹೇಳಲಿಕ್ಕೆ ಬರೋಲ್ಲ ಎಲ್ಲ ಕಾಲೇಜು ಶಾಲಾ ಗೇಟ್ಗಳಲ್ಲೇ ಮೊಬೈಲನ್ನು ತಪಾಸಣೆ ಮಾಡಿ ವಿದ್ಯಾರ್ಥಿಗಳನ್ನ ಬಿಡ್ಬೋದು ಮೊಬೈಲ್ ಇದ್ದರೆ ಆ ಮೊಬೈಲ್ನ ತೆಗೆದಿಟ್ಕೋತಾರೆ ಇಲ್ಲಾಂದರೆ ಅದನ್ನು ಏನು ಅವರೇ ವಾಪಸ್ಸು ಕಳಿಸ್ತಾರೆ ಮೊಬೈಲನ್ನು ಇಲ್ಲ ಜಾಸ್ತಿ ಗಲಾಟೆ ಮಾಡಿದರೆ ವಿದ್ಯಾರ್ಥಿನೂ ಕೂಡ ಮೊಬೈಲ್ ಜೊತೆ ಕಳಿಸ್ತಾರೆ ಸೊ ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ವಿದ್ಯಾರ್ಥಿಗಳು ಕೂಡ ಅವಕಾಶ ಮಾಡಿಕೊಡ್ಬಾರ್ದು ಆದರೆ ಸರ್ಕಾರ ಈ ಥರದ ಒತ್ತಾಯದಿಂದ ಈ ಥರದ್ದನ್ನು ಮಾಡೋಕೆ ಹೊರಟ್ರೆ ವಿದ್ಯಾರ್ಥಿಗಳಾಗಲಿ ಬೇರೆಯವರಾಗಲಿ ಖಂಡಿತ ಅವರು ನೋಡೋಣ ಏನು ಮಾಡೋಕ್ಕಾಗುತ್ತೆ ಇವ್ರಿಗೆ ನಾವು ಮೊಬೈಲ್ ಇಟ್ಕೊಂಡೇ ಬರ್ತೀವಪ್ಪ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲದೋ ತೊಗೊಂಡ್ಬರ್ತೀನಿ ಇಲ್ಲ ಕಿಟಕಿಯಿಂದ ಯಾರ ಕಡೆಯಿಂದನೋ ತರಿಸ್ಕೋತೀನಿ ಈ ರೀತಿಯ ಒಂದಷ್ಟು ಏನು ಪ್ರಯತ್ನಗಳ್ನ ಕೂಡ ಮಾಡ್ತಾರೆ ಯಾಕೆಂದರೆ ವಿದ್ಯಾರ್ಥಿಗಳು ಮಕ್ಕಳು ಇವೆಲ್ಲ ಏನಂದ್ರೆ ಯಾವುದು ಮಾಡಬೇಡ ಅಂತ ಹೇಳ್ತಾರೋ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಹೆಂಗಾದ್ರೂ ಮಾಡಿ ಮೊಬೈಲ್ ತೊಗೊಂಡೋಗಬೇಕು ಕಾಲೇಜ್ ಒಳಗಡೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಆ ಥರದ ಪ್ರಯತ್ನ ಮಾಡ್ತಾರೆ ಸೊ ಹಾಗೆ ಮಾಡಿದ್ದು ಯಾವುದೋ ಒಂದು ವಿಡಿಯೋಗಳು ಈ ಥರದ್ದೆಲ್ಲ ವೈರಲ್ ಆಗಿ ಮತ್ತೆ ಒಂದಷ್ಟು ಸಾಮಾಜಿಕ ಏನು ಸಮಸ್ಯೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಸಮಾಜದಲ್ಲಿ ಒಂದಷ್ಟು ಅಹಿತಕರ ಘಟನೆಯನ್ನು ಉಂಟು ಮಾಡೋದ್ರಲ್ಲಿ ಯಾರೂ ಕೂಡ ಕಾರಣಕರ್ತರಾಗಬೇಡಿ ಅನ್ನುವಂಥದ್ದು ನಮ್ಮ ಕಳಕಳಿ ಮತ್ತೆ ಹೀಗಾಗದಿರಲಿ ಮತ್ತೊಂದು ಸಾರಿ ಯಾವುದೇ ರೀತಿ ಗಲಭೆ ಗೊಂದಲಗಳು ಆಗದೇ ಇರಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರೋಣ ಈ ಥರದ್ದೇನಾದರೂ ರೂಲ್ಸನ್ನು ಸರ್ಕಾರಗಳು ತಂದರೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಫಾಲೋ ಮಾಡಿ ಆದೇಶ ಬರುವವರೆಗೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಆಗೋದು ಬೇಡ ಶಾಂತಿಯಿಂದ ವರ್ತಿಸೋಣ ಅಂತ ಅನ್ನುವಂಥದ್ದು ಕರ್ನಾಟಕ ಟಿವಿಯ ಕಳಕಳಿ ಕೂಡ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ